ಈಗಿರೋ ಬಹಳ ದೊಡ್ಡ ಆತಂಕ ಏನಂತ ಹೇಳಿದ್ರೆ, ತುಂಬ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ತಮ್ಮ ಇನ್ನೋಸೆನ್ಸ್ನ ಕಳ್ಕೊಂಬಿಡ್ತಾ ಇದ್ದಾರೆ, ತಮ್ಮ ಮುಗ್ಧತೆಯನ್ನು ಕಳ್ಕೊಂಬಿಡ್ತಾ ಇದ್ದಾರೆ. ಅವರಿಗೆ ಎಲ್ಲವೂ ಸುಲಭವೇ, ಯಾವುದನ್ನು ಬೆರಗುಗಣ್ಣಿನಿಂದ ನೋಡುವಂಥ ಆ ಮುಗ್ಧತೆ ಅವರಲ್ಲಿ ಇಲ್ಲ ಅನ್ನೋದು ನನ್ನ ವಾದ ಅಲ್ಲ, ಇಟ್ ಇಸ್ ದಿ ಎಜುಕೇಷನಲಿಸ್ಟ್ ಅಂಡ್ ದಿ ಸೈಕಾಲಜಿಸ್ಟ್ ಹೂ ಸೇ ದಟ್. ಆದರೆ ಆ ಮಕ್ಕಳಲ್ಲಿ ಒಂದು ಚೂರು ಕೆದಕು ನೋಡಿದ್ರೆ ಅದೆಲ್ಲೂ ಕಳೆದು ಹೋಗ್ಬಿಟ್ಟಿರೋದಿಲ್ಲ, ಅದರಲ್ಲಿ ಒಂದು ಸ್ವಲ್ಪ ಒಂಚೂರು ಏನು ಮರಳು ಮುಚ್ಕೊಂಡಿರುತ್ತೆ. ನಾವು ಮಣ್ಣಿನಲ್ಲಿ ಒಂದು ಮ್ಯಾಗ್ನೆಟ್ ಹಾಕಿದಾಗ ಅದ್ರಲ್ಲಿ ಅಷ್ಟೊಂದೆಲ್ಲ ಐರನ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲ್ಲ ಮಣ್ಣಲ್ಲಿ ಒಂದು ಸರ್ತಿ ರೋಲ್ ಮಾಡಿದ್ರೆ. ಬಟ್ ಆ ಮ್ಯಾಗ್ನೆಟ್ ಒಂದು ಸರ್ತಿ ಮಣ್ಣಲ್ಲಿ ಮಾಮೂಲಿ ಸಾಧಾರಣ ಮಣ್ಣಲ್ಲಿ ಒಂದು ಸರ್ತಿ ರೋಲ್ ಮಾಡಿ ಆ ಮ್ಯಾಗ್ನೆಟ್ ಪೂರ್ತಿ ಕಬ್ಬಿಣ ತುಂಬ್ಕೊಂಬಿಟ್ಟಿರುತ್ತೆ. ಈ ಥರ ಸಿನಿಮಾನ ನೋಡಿದ್ರೆ ಮಕ್ಕಳು ಅವ್ರ ಮನಸ್ಸಿನಲ್ಲಿರುವಂಥ ಅದ್ಭುತವಾಗಿರುವಂಥ ಪ್ರಾಮಾಣಿಕವಾದ ಮತ್ತು ಸಕಾರಾತ್ಮಕವಾದಂಥ ಅಂಶಗಳೆಲ್ಲ ಏನೇನಿರುತ್ತೋ ಮ್ಯಾಗ್ನೆಟ್ ಥರ ಅಂಟ್ಕೊಳ್ಳೋಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಈ ಮಕ್ಕಳು ಸಿನಿಮಾ ನೋಡಬೇಕು. ಮತ್ತು ನೀವೇ ಹೇಳಿದ್ರೆ ಇದರಲ್ಲಿ ಬಾಲ್ಯ ವಿವಾಹ ಬಿಟ್ಟು ಸಾಕಷ್ಟು ವಿಷಯಗಳಿವೆ ಅಂತ, ಏನೆಲ್ಲ ಇದೆ ಅಂತ ಸಿನಿಮಾದಲ್ಲಿ ಅದು ಬಿಟ್ಟು? ಸರ್, ಈ ಸಿನಿಮಾದಲ್ಲಿ ಅದ್ಭುತವಾಗಿರುವಂಥ ಸ್ನೇಹದ ಕಥೆ ಇದೆ. ಈ ಸಿನಿಮಾದಲ್ಲಿ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅವರು ಅನುಭವಿಸಿದ್ರೂ ಹೇಳ್ಕೊಳಕ್ಕಾಗದಿರುವಂಥ ಒಂದು ವಿಷಯ ಇದೆ ಏನಂತ ಹೇಳಿದ್ರೆ, ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್ ಅಂತ. ಯಾವುದು ಸರಿಯಾದ ಸ್ಪರ್ಶ, ಯಾವುದು ತರವಲ್ಲದ ಸ್ಪರ್ಶ, ಇದ್ರ ಬಗ್ಗೆ ಹೆಣ್ಮಕ್ಳು ಗೊತ್ತೇ ಇರೋದಿಲ್ಲ. ಬಹುಶಃ ಗೊತ್ತಾಗೋಷ್ಟೊತ್ತಿಗೆ ಅವ್ರಿಗೆ ಮಧ್ಯೆ ನಡೆದು ಹೋಗ್ಬಿಟ್ಟಿರುತ್ತೆ. ಆ ಥರದ್ದೊಂದು ತುಂಬ ಸೂಕ್ಷ್ಮವಾಗಿರುವಂಥ ವಿಷಯವನ್ನು ತುಂಬ ಅಥೆಂಟಿಕ್ ಆಗಿ ತೋರಿಸಿದ್ದೀವಿ. ಮತ್ತು ಅವೆಲ್ಲದರ ಜೊತೆಗೆ ನಮ್ಮ ಕಲಾ ಪ್ರಕಾರಗಳು ಏನೇನಿದೆಯೋ, ವೀರಗಾಸೆ ಕಲಾ ಪ್ರಕಾರವನ್ನು ತಗೊಂಬಂದಿದ್ದೀವಿ ಸಿನಿಮಾದಲ್ಲಿ. ಸಿನಿಮಾದಲ್ಲಿ ಬೀದಿ ನಾಟಕದ ಕಲಾ ಪ್ರಕಾರವನ್ನು ತಗೊಂಬಂದಿದ್ದೀವಿ. ಒಂದು ಮಗು ತನ್ನದೇ ಮಿತಿಯಲ್ಲಿ ಹೇಗೆ ಇಂಜಿನಿಯರಿಂಗ್ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀವಿ. ಈ ಸಿನಿಮಾದಲ್ಲಿ ಸುಮಾರು 6 ಹಾಡುಗಳಿವೆ. ಪ್ರತಿ ಹಾಡನ್ನು ಅಚ್ಚ ಕನ್ನಡದಲ್ಲಿ ಬರೆದಿದ್ದೀವಿ ನಾವು. ಆ ಹಾಡು ಮಕ್ಕಳಿಗೆ ಇವಾಗ ನೆಮಾನಿಕ್ಸ್ ಅಂತ ಕರೀತಾರೆ. ಯಾವುದನ್ನೇ ಆಗಲಿ ರಿದಮಿಕ್ ಆಗಿರುವಂಥದ್ದು ಯಾವುದನ್ನೇ ಆಗಲಿ ಮನಸ್ಸಿನಲ್ಲಿ ಮಕ್ಕಳ ಮನಸ್ಸಲ್ಲಿ ತುಂಬ ಬೇಗ ಉಳ್ಕೊಳ್ಳುತ್ತೆ. ಅದಕ್ಕೆ ಮಕ್ಕಳು ಸಿನಿಮಾ ಹಾಡುಗಳನ್ನ ಬೇಗನೆ ಕರೆಯೋದು. ಈ ಸಿನಿಮಾ ಹಾಡುಗಳು ಅವ್ರ ಮಕ್ಕಳ ಬಾಯಿಗೆ ಬಂತು ಅಂದರೆ ಕನಿಷ್ಠ 450-500 ಹೊಸ ಕನ್ನಡದ ಪದಗಳು ಅವರ ಶಬ್ದಕೋಶದಲ್ಲಿ ಸೇರಿಕೊಳ್ಳುತ್ತವೆ. ಇವೆಲ್ಲ ಕಾರಣಕ್ಕೋಸ್ಕರ ನೀವು ಕೊಡೋ 150 ರೂಪಾಯಿ ಅಥವಾ 100-150 ರೂಪಾಯಿನ ಒಂದು ಟಿಕೆಟು, ಇಟ್ ವಿಲ್ ದುಡ್ಡು ಇಟ್ ಕ್ಯಾನ್ ಫೆಚ್ ಯು 1 ಬರ್ಗರ್, ಇಟ್ ಕ್ಯಾನ್ ಫೆಚ್ ಯು 3 ಗೋಬಿ ಮಂಚೂರಿ, ಇಟ್ ಕ್ಯಾನ್ ಫೆಚ್ ಯು 5 ಪಾನಿಪುರಿ ಪ್ಲೇಟ್, ಇಟ್ ವಿಲ್ ಆಲ್ಸೋ ಫೆಚ್ ಯು 500ಕ್ಕಿಂತ ಹೆಚ್ಚು ಪದಗಳು, ಜೀವನಪೂರ್ತಿ ಮರೆಯೋಕ್ಕಾಗದೇ ಇರುವಂಥ ಅನೇಕ ಸಕಾರಾತ್ಮಕ ಗುಣಗಳನ್ನು ಸೇರಿಸುವಂಥ ಒಂದು ಸಿನಿಮಾ ಆಗುತ್ತೆ. ಓಕೆ, ನೀವೀಗ ಹೇಳಿದ್ರೆ ಸದ್ಯಕ್ಕೆ ಚರ್ಚೆ ಆಗ್ತಿರೋ ವಿಷಯನೇ ಅದು, ಈ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿರೋ ವಿಷಯ. ಒಂದು, ಹೆಣ್ಮಕ್ಳಿಗೆ ಗೊತ್ತಾಗೋದೇ ಇಲ್ಲ, ಗೊತ್ತಾದ್ಮೇಲೆ ಹೇಳೋಕ್ಕೆ ತುಂಬ ವರ್ಷಗಳಾಗೋಗುತ್ತೆ, ಅದು ದೊಡ್ಡವರಲ್ಲೇ ಆಗ್ತಾ ಇದೆ. ಸೊ ಮಕ್ಕಳಲ್ಲಿ ಎಷ್ಟು ಮಟ್ಟಕ್ಕೆ ಅದು ಗೊತ್ತಾಗುತ್ತೆ, ಯಾಕೆ ಹೇಳ್ಕೊಳಲ್ಲ ಅಂದರೆ ಮನೆಯಲ್ಲೇ ಕಂಟ್ರೋಲ್ ಇರುತ್ತೆ ಅಂತ. ಸೊ ಅದು ಈ ಸಿನಿಮಾ ಕನ್ವೇ ಮಾಡುತ್ತಾ ಅಂತ. ನೀವು ಸಿನಿಮಾ ನೋಡಿ, ಅದನ್ನು ತುಂಬ ಸೂಕ್ಷ್ಮವಾಗಿ ತೋರಿಸಿದ್ವಿ. ಇನ್ಫ್ಯಾಕ್ಟ್ ಆ ಸೀಕ್ವೆನ್ಸ್ನ ಶೂಟ್ ಮಾಡ್ಬೇಕಾದ್ರೆ ನೀವು ನಮ್ಮ ಪಾತ್ರಧಾರಿನ ಕೇಳಿದ್ರೆ ಅವರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಅದು ಅಂದರೆ ನಾನು ಹೇಳ್ತಾ ಇರೋದು, ನಟನೆಯನ್ನು ಮಾಡಬೇಕಾದ್ರೆ ಅಷ್ಟೊಂದು ಹಿಂಸೆ ಆಗ್ತಾ ಇರಬೇಕಾದ್ರೆ ನಿಜ ಜೀವನದಲ್ಲಿ ಹೆಣ್ಮಕ್ಳು ಅನುಭವಿಸೋರಿಂದ ಎಷ್ಟು ಕಷ್ಟ ಆಗಿರೋದಿಲ್ಲ. ಆದರೆ ನಾವು ನಟನೆಯನ್ನು ಮೂಲಕನಾದರೂ ತೋರಿಸಿ ಅದನ್ನು ಹೆಂಗೆ ಪ್ರೊಟೆಕ್ಟ್ ಮಾಡ್ಬೋದು ಅನ್ನೋದನ್ನು ತೋರಿಸಿದೆ ಸಿನಿಮಾದಲ್ಲಿ. ಇಟ್ಸ್ ನಾಟ್ ಜಸ್ಟ್ ಶೋಯಿಂಗ್ ದಟ್, ಇಟ್ ಈಸ್ ಹೌ ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ದೋಸ್ ಪ್ರಿಡೇಟರ್ಸ್, ಅದನ್ನು ತೋರಿಸಿದ್ದೇವೆ ನಾವು. ಸಾಕಷ್ಟು ಫಿಲಮ್ ಫೆಸ್ಟಿವಲ್ಗಳಲ್ಲಿ ಸಿನಿಮಾ ತೋರಿಸಿದ್ರಿ, ನೆಕ್ಸ್ಟು ಈ ಸ್ಕೂಲ್ಗಳಲ್ಲಿ ನಾನು ತೋರಿಸೋ ಪ್ರಯತ್ನ ಆಗ್ಬೋದಾ ಅಂತ? ಅಫ್ಕೋರ್ಸ್ ಸರ್, ಅದೇ ನಮಗಿರೋ ಟಾರ್ಗೆಟ್ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿರುವಂಥ ಕನಿಷ್ಠ 50 ಲಕ್ಷ ಜನ ಮಕ್ಕಳಿಗೆ ಸೇರಿಸ್ಬೇಕು, ಸಿನಿಮಾ ತೋರಿಸ್ಬೇಕು. ನನ್ನ ಸಿನಿಮಾ ನಾನು ಕಥೆ ಬರೆದಿರೋದಲ್ಲ, ಅನೇಕ ಈ ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಪಾತ್ರವೂ ನಿಜ ಜೀವನದಿಂದ ಇನ್ಸ್ಪೈರ್ ಆಗಿರುವಂಥ ಪಾತ್ರ. ಸೊ ನಾನು ಇನ್ಸ್ಪೈರ್ ಆಗಿರೋದು ಯಾವುದೋ ಒಂದು ಮಗು ನಿಜ ಜೀವನದಲ್ಲಿ ತಾನು ಆ ರೀತಿಯ ಒಂದು ಪರಿಸ್ಥಿತಿಯನ್ನು ಎದುರಿಸಿದಾಗ ಅದು ಏನು ಮಾಡ್ತೋ ಅದನ್ನು ತೊಗೊಂಡು ನಾನು ಕಥೆ ಮಾಡಿರೋದು. ನನ್ನ ಕಥೆ ನೋಡೋದ್ರ ಮೂಲಕ 50 ಲಕ್ಷ ಜನ ಮಕ್ಕಳಲ್ಲಿ ಒಂದು 5 ಲಕ್ಷ ಜನ ಮಕ್ಕಳೇನಾದರೂ ಸ್ಫೂರ್ತಿ ಸಿಕ್ಕಿದ್ರು ಸಾಕು ನನಗೆ. ಆ ಕಾರಣಕ್ಕೋಸ್ಕರ ನಾವು ಕರ್ನಾಟಕ ಸರ್ಕಾರನ ಈಗಾಗಲೇ ಅಪ್ರೋಚ್ ಮಾಡಿದ್ದೀವಿ, ಸದ್ಯದಲ್ಲೇ ನಮ್ಗೆ ಆರ್ಡ್ರ್ ಕೂಡ ಬರೋ ಆಗಿದೆ, ಸೊ ದಟ್ ವಿ ವಿಲ್ ಟೇಕ್ ದಿ ಫಿಲಮ್ ಟು ಈಚ್ ಆ್ಯಂಡ್ ಎವ್ರಿ ಸ್ಕೂಲ್. ಸರ್, ಈ ಸಿನಿಮಾ ಒಂದು ಇಟ್ಸ್ ಅ ಕ್ರೌಡ್ ಫಂಡೆಡ್ ಫಿಲಮ್. ಸುಮಾರು 35-38 ಜನ ಸಿನಿಮಾಕ್ಕೆ ದುಡ್ಡು ಹಾಕಿ ಅದು ಮಕ್ಕಳ ಸಿನಿಮಾ ಮಾಡಬೇಕು, ಹೆಣ್ಣುಮಕ್ಕಳ ಬಗ್ಗೆ ಮಾಡಬೇಕು ಸಿನಿಮಾ ಅಂತ ಶುರು ಮಾಡಿದ್ದಿದ್ದು ಸಿನಿಮಾ. ಅದರಲ್ಲಿ ಒಂದು ಹುಡುಗಿ, ಒಂದು 6 ವರ್ಷದ ಹುಡುಗಿ ತನ್ನ ಪಿಗ್ಗಿ ಬ್ಯಾಂಕ್ ಕೊಡ್ದು 2.5 ರೂಪಾಯಿ ಕೊಟ್ಟಿದ್ದಾಳೆ. ಒಬ್ಬರು 80 ವರ್ಷದ ವಯೋವೃದ್ಧರು 1 ಲಕ್ಷ ರೂಪಾಯಿ FD ದುಡ್ಡು ನಂಬರ್ದು ನನಗೆ ದುಡ್ಡು ಕೊಟ್ಟಿದ್ದಾರೆ ಸಿನಿಮಾ ನೋಡೋಕ್ಕಾರೆ. ಇಷ್ಟೆಲ್ಲ ಮಾಡಿದ್ರು ಸಿನಿಮಾ ಕಂಪ್ಲೀಟ್ ಮಾಡೋಕ್ಕಾಗದೇ ಇದ್ದಾಗ ನಮ್ಮ ಕೈ ಹಿಡಿದವರು ಪುಷ್ಕರ ಮಲ್ಲಿಕಾರ್ಜುನಯ್ಯ. ನಾವು ರಥ ಕೆತ್ತವರು, ರಥ ಎಳೆಯೋರು ಒಬ್ಬರು ಬೇಕಾಗಿತ್ತು. ಸೊ ಅವ್ರು ರಥ ಎಳೆಯೋದಕ್ಕೆ ಮುಂದೆ ಬಂದಿದ್ದಾರೆ. ಅಂದರೆ ಈ ಸಿನಿಮಾದ ಮತ್ತು ಸಿನಿಮಾಕ್ಕಿಂತ ಮುಂಚೆ ನಾನು ಯಾವಾಗಲೂ ಹೇಳ್ತೇನೆ, ಇಟ್ಸ್ ನಾಟ್ ಅ ಫಿಲ್ಮ್, ಇಟ್ಸ್ ಅ ಡ್ರೀಮ್, ಇದೊಂದು ಕನಸು. ಸೊ ಇಟ್ಸ್ ನಾಟ್ ಎನ್ ಇನ್ವೆಸ್ಟ್ಮೆಂಟ್, ವಿ ಆರ್ ನಾಟ್ ಇನ್ವೆಸ್ಟಿಂಗ್ ಆನ್ ಅ ಫಿಲ್ಮ್, ವಿ ಆರ್ ಇನ್ವೆಸ್ಟಿಂಗ್ ಆನ್ ಅ ಡ್ರೀಮ್ ಆ್ಯಂಡ್ ಅನ್ ಐಡಿಯಾ. ಅವರು ನಿನ್ನೆ ಪುಷ್ಕರ್ ಅವರು ನಾನು ಅವರ
ಈ ನಂಬಿಕೆ ಸಿನಿಮಾ ಮತ್ತು ಈ ಕಥೆಯ ಬಗ್ಗೆ ನಂಬಿಕೆಯ ಬಗ್ಗೆ ನಂಗೆ ತುಂಬ ಗೌರವ ಬರುತ್ತೆ. ಅವರು ಒಂದು ಸ್ಟೇಟಸ್ ಹಾಕಿದರೆ ಏನಂತ ಹೇಳಿದ್ರೆ, ದಯವಿಟ್ಟು ಸಿನಿಮಾನ ಹೋಗಿ ಥಿಯೇಟ್ರಲ್ಲಿ ನೋಡಿ, ನಿಮಗೆ ಸಿನಿಮಾ ಕಥೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಪುಷ್ಕರ್ ಫಿಲ್ಮ್ಸ್ ನಾವು ಅವ್ರದ್ದು ಅಡ್ರೆಸ್ ಕೂಡ ಹಾಕಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಸಕಾರಣ ಆಯಿತು ಅಂತ ಹೇಳಿ ನಿಮ್ಗೆ ಟಿಕೆಟ್ ದುಡ್ಡು ನಾವು ವಾಪಸ್ ಕೊಡ್ತೀನಿ ಅಂತ. ಕನ್ನಡದಲ್ಲಿ ಈ ರೀತಿ ಸಿನಿಮಾಗಳನ್ನು ಬೆಳೆಸಬೇಕು ಅಂತ ನಿರ್ಮಾಪಕರು ಮುಂದೆ ಬರ್ತಾ ಇದ್ದಾರಲ್ಲ, ಅದು ತುಂಬ ತುಂಬ ಸಂತೋಷವಾಗಿರುವಂಥ ವಿಷಯ. ಒಬ್ಬ ನಿರ್ದೇಶಕನಿಗೆ ಈ ಥರ ಸಿನಿಮಾ ಮಾಡಿರೋನಿಗೆ ಏನೆಲ್ಲ ಸವಾಲುಗಳಿದ್ದಾಗ ಒಬ್ಬ ನಿರ್ಮಾಪಕ ಹೀಗೆ ಬೆನ್ನೆಲುಬಾಗಿ ನಿಲ್ಲೋದಿದೆಯಲ್ಲ, ಅದು ಮನಸ್ಸು ತುಂಬರುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಆ್ಯಂಡ್ ನನಗಿರೋ ಒಂದೇ ಆಸೆ ಏನು ಅಂತ ಹೇಳಿದ್ರೆ, ಈ ಕಾರಣಕ್ಕೋಸ್ಕರನಾದರೂ ಜನ ಸಿನಿಮಾ ನೋಡೋದಕ್ಕೆ ಹೋಗಬೇಕು. ಆ್ಯಂಡ್ ನಮ್ಮ ಪುಷ್ಕರ್ ಫಿಲ್ಮ್ಸ್ಗೆ ನೀವು ದುಡ್ಡು ವಾಪಸ್ ಕೊಡಿ ಅಂತ ಯಾರೂ ಫೋನ್ ಮಾಡೋ ಹಾಗೆ ಆಗಬಾರ್ದು, ಆ ನಂಬಿಕೆ ನಮಗಿದೆ. ಸಿನಿಮಾ ನೋಡಿದ್ರೆ ಕೆಲವರು ಹೇಳಿದ್ದು, ಕೆಲವರು ಕ್ರಿಟಿಕ್ಗಳು ಹೇಳಿದ್ದು, ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಅನ್ಸ್ತ, ಸ್ಲೋ ಆಯ್ತಾ ಅಂತ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಸರ್, ಒಂದು ಕ್ರಿಟಿಕ್ಸು ನಾನು ಅವರ ಮಾತನ್ನು ಒಪ್ಕೊತೀನಿ, ಅದ್ರ ಜೊತೆಗೆ ನಾನು ಕೇಳೋದೇನು ಅಂತ ಹೇಳಿದ್ರೆ, ಮಕ್ಕಳ ಮಧ್ಯೆ ಕೂತ್ಕೊಂಡು ಸಿನಿಮಾ ನೋಡೋಣ ನಾವು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಇವಾಗ ಸ್ಕ್ರೀನ್ಸ್ ಮಾಡಿಸ್ತಾ ಇದ್ದೀವಲ್ಲ ನಾವು, ಈ ಸಿನಿಮಾದಲ್ಲಿ ಒಂದು ತುಂಬ ಫಸ್ಟ್ ಹಾಫಲ್ಲಿ ತುಂಬ ಸಂತೋಷ, ಸಣ್ಣ ಸಣ್ಣ ಈರ್ಷ್ಯ ದ್ವೇಷಗಳು ಇವೆಲ್ಲವೂ ಬರ್ತಾ ಇದ್ದಾಗ ಸಡನ್ನಾಗಿ ರಾತ್ರಾನ ರಾತ್ರಿ ಆ ಮಗುವಿನ ಜೀವನ ಬದಲಾಗ್ಬಿಡುತ್ತೆ. ಆ್ಯಂಡ್ ವಿ ವಾಂಟೆಡ್ ಟು ಗಿವ್ ಅ ರೂಟ್ ಶಾಕ್ ಅಬೌಟ್ ಇಟ್. ಮಕ್ಕಳಿಗೆ ಅದೇ ಆಗೋದು, ಕುಣ್ಕೊಂಡಿರ್ತಾಳೆ, ಬಟ್ಟೆ ಒಗಿತಾ ಇರ್ತಾಳೆ, ಕುಂಟೆ ಮಿಲ್ಲಿ ಆಡ್ತಾ ಇರ್ತಾಳೆ, ಮುಂದಿನ ಕ್ಷಣ ಕೇಳ್ಕೊಂಬಂದು ಅವಳಿಗೆ ಮದುವೆ ಮಾಡಿಬಿಡ್ತಾರೆ. ಆ ವೇರಿಯೇಷನ್ ಇದೆಯಲ್ಲ ಸರ್, ಅಲ್ಲಿಂದ ಇಲ್ಲಿಗೆ ಬರುವಂಥ ವೇರಿಯೇಷನ್ ಇದೆಯಲ್ಲ, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಮುಖ್ಯವಾಗಿ ಮಕ್ಕಳು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಸೊ ಆ ಗ್ರಾಫ್ನ ಮೇಂಟೈನ್ ಮಾಡೋದಕ್ಕೆ ಅಂತ ಒಂದು ಬ್ರೀದಿಂಗ್ ಸ್ಪೇಸ್ನ ರಿಟೈನ್ ಮಾಡಿದ್ದೀವಿ ಆ ಸಿನಿಮಾದಲ್ಲಿ ಸೆಕೆಂಡ್ ಹಾಫಲ್ಲಿ. ಸೊ ದಟ್ ಯು ಹ್ಯಾವ್ ಟು ಪ್ರಿಪೇರ್ ದೆಮ್ ಫಾರ್ ಅ ಬಿಗ್ಗರ್ ಜರ್ನಿ. ಇಟ್ಸ್ ಅ ವೆರಿ ಇಮೋಷ್ನಲ್ ಟ್ರಾಮಾ ಫಾರ್ ಎನಿ ಚೈಲ್ಡ್ ಟು ಎಕ್ಸ್ಪೀರಿಯನ್ಸ್. ಅದನ್ನು ಆ ಇಮೋಷ್ನಲ್ ಟ್ರಾಮಾನ ಡೈಜೆಸ್ಟ್ ಮಾಡಿಕೊಂಡು ಮುಂದೆ ಏನು ಬರುತ್ತೋ ಅದನ್ನು ಸ್ವೀಕಾರ ಮಾಡೋದಕ್ಕೆ, ಹೊಸ ಇನ್ಫಾರ್ಮೇಷನ್ನ ಸ್ವೀಕಾರ ಮಾಡೋದಕ್ಕೆ ಒಂದು ಒಂದು ನೆಲನ ಹದ ಮಾಡಬೇಕಲ್ಲ, ಆ ಕಾರಣಕ್ಕೋಸ್ಕರ ಒಂದು ಬ್ರೀದಿಂಗ್ ಸ್ಪೇಸ್ನ ಬಿಟ್ಟಿದ್ದೀವಿ. ಇದು ನಾನು ಡಿಫೆಂಡ್ ಮಾಡ್ಕೊತಾ ಇರೋದು ಅಂತ ಹೇಳ್ತಾ ಇಲ್ಲ, ಇನ್ಸ್ಟೆಡ್ ನಾನು ದಿಸ್ ವಾಸ್ ದಿ ಡಿಸೈನ್, ನಾಟ್ ಅ ಡಿಫೆನ್ಸ್.